साकेत साम्राज्यपति सतिनेसि सार्थक विनाय तु निन्न पति भकुति पतिव्रत कांते गुणवंते प्रीते सीते जनकात्मजाते शांते कांतार गोड़ अगलि देय दयिते राम गिल्ल विराम निलल सुखधामा राम गिल्ल विराम राम रमणि गे विधियो मुनि दुदेव साकेत साम्राज्य पति सती श्री रामा प्रश्रवण पर्वत शिखर दल्ली ವನವಾಸಿಯಾಗಿ ಆಗೊಮ್ಮೆ ಈಗೊಮ್ಮೆ ಜಾನಕಿಯನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಪಟ್ಟಾಭಿಷಿಕ್ತನಾದಂತಹ ಸುಗ್ರೀವನು ಮರಳಿ ಬಂದು ಸಕಾಲದಲ್ಲಿ ಸಹಾಯ ಮಾಡುತ್ತೇನೋ, ಇನ್ನೂ ಬಂದಿಲ್ಲ. ಮಳೆಗಾಲ ಕಳೆದಿದೆ. ಕೆಲವೊಮ್ಮೆ ಸಂಪೂರ್ಣ ದುರ್ಬಲನಾಗ್ತಾನೆ ರಾಮ. ಗಗನಚುಂಬಿಗಳಾದ ನೀಳ ಭೀಳ ವೃಕ್ಷಗಳನ್ನು ಕಂಡು, ಹಾ ಸೀತೆ ಇನ್ನೆಲ್ಲಿ ನಾವು ಜೊತೆಗೂಡುವರಿದ್ದೇವೆ ಅಂತ ಅಧೈರ್ಯ. ಅರಳಿದಂಥ ಕಮಲ, ಕುಕಿಲಿಡುವ ಕೋಗಿಲೆ, ಪ್ರಕೃತಿಯ ಪ್ರತಿಯೊಂದು ವಸ್ತುಗಳು ಕೂಡ ಸೀತೆಯನ್ನೇ ಪ್ರತಿನಿಧಿಸುತ್ತಾ ಇದ್ದಾರೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಕಾಕುತ್ ಯಾಕೆ ಎದೆಗುಂತಾ ಇದ್ದಿ? ನಿನ್ನ ಆಸ್ತಿಕತೆ, ಧರ್ಮಶೀಲತೆ, ಸದಾ ಉದ್ಯೋಗ ತತ್ಪರತೆ ಎಲ್ಲಿದೆಯೋ ಅಲ್ಲಿ ಜಯಪ್ರಾಪ್ತಿಯಾಗ್ತದಣ್ಣ. ಇಂದಲ್ಲ ನಾಳೆ ಖಂಡಿತ ಜಾನಕಿ ನಮಗೆ ದೊರಕುತ್ತಾಳೆ. ಲಕ್ಷ್ಮಣ, ಆ ಕುರಿತು ಪ್ರಯತ್ನವೇ ಮಾಡಲಿಲ್ವಲ್ಲ? ಇನ್ನೂ ಬರಲೇ ಇಲ್ಲ ನೋಡು ಸುಗ್ರೀವ, ಮಳೆಗಾಲ ಕಳೆಯಿತು. ಮರೆತನೇನೋ ಮಮ ಸಖ ಸೂರ್ಯ ಸುತ ಮರೆತನೇನೋ ಮಮ ಸಖ ಸೂರ್ಯ ಸುತ ಶರತ್ಕಾಲದಿ ಬಂದು ಅದಗುವೆನೆಂದು ಮರೆತನೇನೋ ಮಮ ಸಖ ಸೂರ್ಯ ಸುತ ಸುಖ ವಿಲಾಸದಲ್ಲಿ ವಿಕಲಮತಿಯಾಗಿ ಪ್ರಖರವಾದೆಮ್ಮ ದುಃಖ ಮರೆತಿಗನು ಸಖನೆ ಸಂಕಟದಲ್ಲಿ ವಿಮುಖನಾದನೆ ಅಕಟ ವಿಧಿ ವಂಚಿತಳಸಿದುದೆ ಮರತನೇನು ಮಮ ಸಖ ಸೂರ್ಯ ಸುತ ಸುಗ್ರೀವ ನಮ್ಮನ್ನು ಮರೆತೇ ಬಿಟ್ಟಿರಬೇಕು. ಇನ್ನೆಲ್ಲ ನಾವು ಸೀತೆಯನ್ನು ಸಾಧಿಸಲಿಕ್ಕಾಗ್ತದೆ? ಸೀತಾನ್ವೇಷಣಕ್ಕೆ ಮುಂದಿನ ಮಾರ್ಗವೇನು? ಹೋಗು ಸೌಮಿತ್ರಿ, ಸುಗ್ರೀವನಿಗೆ ಜ್ಞಾಪಕ ಮಾಡು, ಬೇಗನೆ ಬಂದು ನಮಗೆ ಸಹಾಯ ಸಲ್ಲಿಸಲಿಕ್ಕೆ ಹೇಳು. ರಾಮನಿಗೆ ದ್ರೋಹ ಬಗೆಯಲ್ಲಿಸಿದಂತಹ ಆ ಸುಗ್ರೀವನಿಗೆ ಮರಣಾಂತ ದೇಹಾಂತ ಶಿಕ್ಷೆ ಕೊಡ್ತೇನಂತ ಹೊರಡ್ತಾನೆ. ತಾರಾದೇವಿ ಸಮಾಧಾನ ಮಾಡಿದ್ರು, ಕ್ಷಮಿಸಬೇಕು, ಸಕಲ ಕಪೀಕರ ಜೊತೆ ಸೇರಿಕೊಂಡು ಸಕಾಲದಲ್ಲಿ ನಿಮ್ಮ ಸಹಾಯಕ್ಕೆ ಒದಗುತ್ತೇವೆ. ಸುಗ್ರೀವನನ್ನು ಎಚ್ಚರಿಸಿ ಭೋಗದಲ್ಲಿ ಮಗ್ನನಾಗಿ ಬೀಳಬೇಡ, ಕಾಮಜೀವನದಿಂದ ಆ ರಾಮನನ್ನ ಮರೆತು ಅಜ್ಞಾನಿಗಳಂತೆ ವರ್ತಿಸಬೇಡ, ನಡಿ. ಅಪರಾಧದ ಅರಿವಾಗುತ್ತಲೇ ವಿಷಯ ಭೋಗದಲ್ಲಿ ಬಿದ್ದವ ಎಚ್ಚೆತ್ತ. ಮೊದಲೇ ಕಪಿಕುಲ, ಬಹುಕಾಲದಿಂದ ಭೋಗ ವಂಚಿತ, ಚಂಚಲದ ಮನಸ್ಸು,
ಸದಾ ಕಾಲ ಸುಖ ಬಯಸುವ ಇಂದ್ರಿಯ. ರಾಮ, ನನ್ನ ಅಪರಾಧವಾಯಿತು. ಹೀಗಂದು ತಕ್ಷಣ ಆಂಜನೇಯನ ಕರೆದ ಆಜ್ಞೆ ಕೊಡ್ತಾ ಇದ್ದಾನೆ, ಇನ್ನು ವೇಳೆ ಮಾಡಬೇಡ, ಶ್ರೀರಾಮನ ಯಾವ ಸಹನೆಯನ್ನು ಪರೀಕ್ಷೆ ಮಾಡಬಾರದು. ಕರೆಸು ಸಕಲ ಲೋಕದ ಕತಿ ವರದ ಶೀಘ್ರ, ಕರೆಸು ಸಕಲ ಲೋಕದ ಕತಿ ವರದ ಶೀಘ್ರ, ಹನುಮ ಕರೆದು ಸಕಲ ಲೋಕದ ಕತಿ ವರದ ಶೀಘ್ರ. ಮಂದರ ಹಿಮವಂತ ವಿಂಧ್ಯ ಸುಂದರ ಕೈಲಾಸ ಇಂದ್ರ, ಅಂಜನ ಅಸ್ತಾಚಲದ ರಂಜಿತ ಕಪಿಗಳ ಬರಿ, ಕರೆಸು ಸಕಲ ಲೋಕದ ಕಪಿವರ ಶೀಘ್ರ, ಹನುಮ ಕರೆಸು ಸಕಲ ಲೋಕದ ಕಪಿವರ ಶೀಘ್ರ. ಮೇರು ಮಹಾರುಣಗಿರಿಯ, ಮೇರು ಮಹಾರುಣಗಿರಿಯ ಧೀನ ಬಲದ ಕಪಿ ನಿಜಯ, ಸೇರಿ ಬರಲಿ ಕಪಿವರ್ಯ, ಕರೆಸು ಕರೆಸು ಕರೆಸು. ಆಂಜನೇಯ ಎಲ್ಲರಿಗೂ ಈ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ. ಎಲ್ಲಾ ಕಪಿಬಲವನ್ನು ಸೇರಿಕೊಂಡು ಬಂದು ರಾಮಚಂದ್ರನ ಪಾದಕ್ಕೆ ಪೊಡಮಿಡುತ್ತಾರೆ. ಯದಿ ಕಿಂಚಿದತಿಕ್ರಾಂತಂ, ನಾನು ಸ್ವಲ್ಪ ನಿನ್ನ ಆಜ್ಞೆಯನ್ನು ಮೀರಿದ್ದೇನೆ. ವಿಶ್ವಾಸಾತ್ ಪ್ರಣಯೇನವಾ, ನಿನ್ನಲ್ಲಿರುವ ಪ್ರೀತಿ ವಿಶ್ವಾಸದಿಂದ, ನೀ ಕೊಟ್ಟ ಸಲುಗೆಯಿಂದ ಸ್ವಲ್ಪ ಕಾಲವನ್ನು ಮೀರಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ. ಪ್ರೇಮಣಾಚ ಬಹುಮಾನಾಚ ಅಲ್ಮಿಕಳಂತಾರೆ ಶ್ರೀರಾಮ ಎಂಥ ಕ್ಷಮಾ ಸಮುದ್ರ. ಬಹಳ ಗೌರವದಿಂದ ಪ್ರೇಮದಿಂದ ಅವನ್ನು ಕರೆದು ಹತ್ತಿರದಲ್ಲಿ ಕುಳ್ಳಿರಿಸಿ, ಮಿತ್ರ ನಿನ್ನ ಸುಖವೇ ನನ್ನ ಸುಖ, ನಿನ್ನ ಆನಂದವೇ ನನ್ನ ಆನಂದ. ಆಗ ವಿನೋದದಿಂದ ಹೇಳ್ತಾನೆ ರಾಮ, ನಾನೇನಾದರೂ ನಿನ್ನ ಆಜ್ಞೆಯನ್ನು ಮೀರಿದ್ರೆ ಅದಕ್ಕೆ ನಾನು ಕಾರಣನಲ್ಲ, ನೀನು ನನಗೆ ಕೊಟ್ಟಂತ ಅತಿಯಾದಂತಹ ಸ್ನೇಹದ ಅಧಿಕಾರವೇ ಕಾರಣ. ಎಷ್ಟೋ ಸರಿ ಭಕ್ತರು ಪರಮಾತ್ಮದ ಸಲುಗಿಯಿಂದ ವರ್ತಿಸಿ ಆ ಅಪರಾಧವನ್ನು ದೇವರ ಹತ್ರನೇ ಹೇಳ್ತಾರೆ. ಗೋಪಾಲದಾಸ ಒಂದು ಕಡೆ ಹೇಳ್ತಾರೆ, ಅದು ಪಾಲು ಪಾತ್ರಿಯಲ್ಲಿ ಕರಕೊಂಡು ಬಿಡಾಲದ ಮುಂದಿಡಲು, ಇದು ವ್ಯಾಳೆಯಲ್ಲವೆಂದು ಸುಮ್ಮನಿರ್ಪುದೇ. ಆಕಳ ಹಾಲು ಕರಕೊಂಡು ಬೆಳ್ಳಿಯ ಚೆಂಬಲಿಟ್ಟು ನಾಲ್ಕು ಬೆಕ್ಕಿನ ಮರಿಗಳನ್ನು ಕರೆದು, ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರ್ತೇನೆ, ಈ ಹಾಲು ಸ್ವಲ್ಪ ನೋಡ್ಕೊಳ್ಳಿ ಅಂದ್ರೆ ಆ ಬೆಕ್ಕು ಸುಮ್ಮನೆ ಇರ್ತದ? ತಪ್ಪು ಯಾರದು? ಆ ಬೆಕ್ಕಿಗೆ ಯಜಮಾನಿಗೆ ಕೊಟ್ಟವರು ತಪ್ಪಲ್ವೇ? ಧಾನ್ಯದ ರಾಶಿಗೆ ಕೋಳಿಯ ಯಜಮಾನನ ಗೈದರೆ, ಅಂಗಳದಲ್ಲಿ ಧಾನ್ಯದ ರಾಶಿ ಹಾಕಿ ಎಂಟತ್ತು ಕೋಳಿಗಳನ್ನು ಕರೆದು, ನಾನು ಹತ್ತು ದಿವಸ ಊರಲ್ಲಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಂದ್ರೆ ಏನು ಮಾಡ್ತಾರೆ? ನನ್ನಂತ ಕಪಿಗೆ ವಿಷಯ ಭೋಗಗಳನ್ನು ಕೊಟ್ಟು ಇದನ್ನು ನೋಡ್ಕೊಂತ ಇಟ್ಟಿದ್ದೀಯಲ್ಲ, ಆ ಭೋಗದಲ್ಲಿ ನಾನು ನಿನ್ನನ್ನು ಮರೆತರೆ ತಪ್ಪು ಯಾರು? ಆಲೋಚನೆ ಮಾಡು. ನನ್ನದೋ ತಪ್ಪು ನಿನ್ನದೋ, ಪರಸ್ಪರ ಆಲಂಗಿಸಿಕೊಂಡು ಈಗ ಸಿದ್ಧನಾಗಿ ಬಂದಿದ್ದೇನೆ ಪ್ರಭು, ನೋಡಿದ ಮಹಾಸೇನೆಯನ್ನಂತ ಕಾಣಿಸ್ತಾ ಈಗಿಂದೀಗಲೇ ಸೀತಾ ಅನ್ವೇಷಣ ಕಾರ್ಯಕ್ಕೆ ಹೊರಡಲಿಕ್ಕಾಗಿ ಆಜ್ಞೆ ಕೊಡಬೇಕು. ಇವರನ್ನು ಪರಿಚಯ ಮಾಡಿಸ್ತೇನೆ ನೋಡು ಪ್ರಭು, ಇವನೇ ದಶಕೋಟಿ ಕಪಿಗಳಿಗೆ ಒಡೆಯ ಶತಬಲಿಯೂ, ಅಸಮಬಲ ಹನುಮ ಪಿತ ಬಂದ ಕೇಸರಿಯೂ. ಇವನೇ ಆಂಜನೇಯನ ತಂದೆ, ಇವನನ್ನ ಮಾವ. ರುಮೆಯ ಪಿತ ರುಮಣ್ವ, ತಾರಾ ಪಿತ ಸುಷೇಣ, ಅಮಮ ಬಂದನು ಗವಾಕ್ಷ ಧೂಮ್ರದಾಣ, ಕೋಟಿ ಲಂಗೂಲ ಭಲ್ಲೂಕಗಳಿಗೊಡೆಯರ್, ಸಾಟಿ ಇಲ್ಲದ ಪನಸ ಬಲಮೈದ ದ್ವಿವಿಧರ್. ಒಬ್ಬೊಬ್ರು ಕೂಡ ಹತ್ತು ಹತ್ತು ಕೋಟಿ ಸೇನೆಯಂತಾರೆ ಒಂದು ಕಡೆ ಸೇರಿದ್ದಾರೆ.
ಇವರೇನು ಸಾಮಾನ್ಯರಲ್ಲ, ನಿನ್ನ ಸೇವೆಗಾಗಿ ಎಲ್ಲರೂ ಅಣಿಯಾಗಿರತಕ್ಕಂಥವ್ರು, ನಿನ್ನ ಆಜ್ಞೆ ಆಗಬೇಕು ಎಂಬುದಾಗಿ ಆ ಎಲ್ಲ 77 ಕೋಟಿ ಕಪಿನಾಯಕರ ದರ್ಶನ ಮಾಡಿಸಿದರೆ ಶ್ರೀರಾಮ ಒಮ್ಮೆ ಅವರ ಮೇಲೆಲ್ಲ ಹೀಗೆ ಕಣ್ಣು ಹಾಯಿಸಿದ್ರಂತೆ. ಆ ರಾಮನ ಕೃಪಾ ಕಟಾಕ್ಷ ಆ ದೃಷ್ಟಿ ಆ ಕಪಿಕುಲಜರಿಗೆ ಅವರೊಳಗೆ ಮಹಾನ್ ಪರಾಕ್ರಮದ ಸೃಷ್ಟಿಯಾದ ಹಾಗೆ ಎಲ್ಲರೂ ಜೊತೆ ಸೇರಿ ಆಜ್ಞೆಯೇನು ಆಜ್ಞೆಯೇನು ಅಂತ ಕಾಯ್ತಾ ಇರುವಂತಹ ಕಾಲ, ಒಬ್ಬೊಬ್ಬ ಕಪಿಗಳನ್ನು ಕರೆದು ಒಬ್ಬೊಬ್ಬ ನಾಯಕರನ್ನು ಕರೆದು ಒಂದೊಂದು ದಿಕ್ಕಿಗೆ ಕಳುಹತಕ್ಕಂತಹ ಸಿದ್ಧತೆ ನಡೆಯುತ್ತಾ ಇದೆ. ಶತ್ರು ಸುದನ ರಘುರಾಮ ನೀನು ಹೇಳು, ಸುಖಧಾಮ ಶತ್ರು ಸುದನ ರಘುರಾಮ ಮಿತ್ರವರೆಣ್ಯ ಮಿತ್ರ ಕುಲಲಾಮ ಶತ್ರು ಸುದನ ರಘುರಾಮ ಕದನ ಕರ್ಕಶರಿವರು ಪದುಮನಾಭನೆ ನಿನಗೆ ಒದಗಿ ಸೇವೆ ಸಲ್ಲಿಸಲು ಬಂದಿದ್ದಾನಿವ ಶತ್ರು ಸುದನ ರಘುರಾಮ ಪದುಮಾಕ್ಷಿ ಸೀತೆಯ ಪದುಮಗಾಂಡದೊಳ್ಳ ಸೀತೆಯ ಪದುಮಗಾಂಡದೊಳ್ಳ ಹುದುಗಿದ್ದರು ಈ ಚದುರ ವಿಕ್ರಮಿಗಳು ಹನುಮ ನೀಲಾಂಗದ ಜಾಂಬವದಧಿಮುಖ ವಿನತ ಸುಷೇಣ ಶತಬಲಿಗಳು ಮುಖ್ಯರು ಅನುಮಾನವಿಲ್ಲ ತನುಜ ಕುಲ ಮರ್ದಿಸಿ ತನುಜ ಕುಲ ಮರ್ದಿಸಿ ಜನನಿ ಜಾನಕಿಯ ತಂದೊಪ್ಪಿಸುವೆ ದೇಟ ಶತ್ರು ಸುದನ ರಘುರಾಮ ಸಂದೇಹ ಬೇಡ ಪ್ರಭು, ಯಾವುದೇ ಲೋಕದ ಎಲ್ಲೇ ಅಡಗಿರಲಿ ನಾವು ಜಾನಕಿಯನ್ನು ಹುಡುಕ್ತೀವಿ. ಹೀಗಂದು ಕಪಿ ಕಟಕಕ್ಕೆ ಆಜ್ಞೆ ಕೊಡ್ತಾರೆ. 1 ತಿಂಗಳ ಅವಧಿಯೊಳಗೆ ಮಂಗಳಾಂಗಿಯಾದ ಜಾನಕಿಯನ್ನು ಕಂಡು ಬಂದು ಯಾರು ವರ್ತಮಾನ ಮುಟ್ಟಿಸುವುದಿಲ್ಲವೋ ಅವರ ಅಂಗ ಪ್ರತ್ಯಂಗಗಳನ್ನು ಕತ್ತರಿಸುತ್ತೆ. 1 ತಿಂಗಳ ಅವಧಿ ಒಬ್ಬೊಬ್ಬ ಕಪಿಯನ್ನು ಒಂದೊಂದು ದಿಕ್ಕಿಗೆ ಕಳುಹುವ ಸಿದ್ಧತೆ ಮಾಡಿ ಕೊನೆಗೆ ದಕ್ಷಿಣ ದಿಕ್ಕಿಗೆ ಗತಿರ್ವೇಗಶ್ಚ ತೇಜಶ್ಚ ಲಾಘವಂಚ ಮಹಾಕಪೇ ಪಿತುಸ್ತೇ ಸದೃಶಂ ವೀರ ಮಾರುತಸ್ಯ ಮಹಾತ್ಮನಃ. ವಾಯುದೇವರನ್ನು ಕರೆದು ಇವನೇ ದಕ್ಷಿಣ ದಿಕ್ಕಿಗೆ ಹೋಗಲಿಕ್ಕೆ ಯೋಗ್ಯನಾಗಿರತಕ್ಕಂಥ ಇವರೆಲ್ಲ ಸಾಮರ್ಥ್ಯವಿದೆ, ಅವನನ್ನು ಹತ್ತಿರಕ್ಕೆ ಕರೆಯುತ್ತಾನೆ ಶ್ರೀರಾಮಚಂದ್ರ ಅತ್ಯಂತ ಪ್ರೇಮದಿಂದ. ಆಂಜನೇಯ, ದಕ್ಷಿಣ ದಿಕ್ಕಿಗೆ ಹೊರಡತಕ್ಕಂಥವರು ನೀನೇ ಮುಖ್ಯವೆಂಬುದಾಗಿ ತಿಳಿಯಪಡಿಸಿದ್ದಾನೆ ಸುಗ್ರೀವ. ನಿನ್ನಿಂದಾಗಬೇಕಾಗಿರತಕ್ಕಂಥ ಮಹಾಕಾರ್ಯ ಇದು, ಇಲ್ಲಿ ಬಾರೆಂಬುದಾಗಿ ಹತ್ತಿರಕ್ಕೆ ಕರೆಯುತ್ತಾ ತಂ ಸಮೀಕ್ಷ ಮಹಾತೇಜ ವ್ಯವಸಾಯೋತ್ತರಂ ಹರಿಂ ಕೃತಾರ್ಥ ಇವ ಸಂವೃತ್ತಃ ಪ್ರಹೃಷ್ಟೇಂದ್ರಿಯ ಮಾನಸಃ ಕಾರ್ಯೋನ್ಮುಖನಾಗಿ ಹೊರಟು ನಿಂತಿದ್ದ ಆಂಜನೇಯನ ಕಂಡು ಶ್ರೀರಾಮಚಂದ್ರ ಅತ್ಯಂತಾನಂದದಿಂದ ಹೃದಯವರಣಿಸಿಕೊಂಡು ಸಂಪ್ರೀತನಾಗಿ ದದೌ ತಸ್ಮೈ ತತಃ ಪ್ರೀತಃ ಸ್ವನಾಮಾಂಕೋಪಶೋಭಿತೌ ಅಂಗುಲೀಯಮಭಿಜ್ಞಾನೌ ಅಂಗುಲೀಯಮಭಿಜ್ಞಾನೌ
ರಾಜಪುತ್ರ್ಯಾಃ ಪರಂತಪಃ. ಭಗವಂತನಿಗೆ ಪರಮ ಆಪ್ತನಾದ ವಾಯುದೇವ ಆ ಮುಖ್ಯ ಪ್ರಾಣ. ಶ್ರೀಹರಿಯ ಆಜ್ಞೆಯಂತೆ ಜಗಚೇಷ್ಟಕನಾಗಿ ಭಗವದ ಆಜ್ಞೆಯಂತೆ ಮುಕ್ತಿಯನ್ನು ಕೊಡುವ ಅಧಿಕಾರವುಳ್ಳ ಮುಖ್ಯ ಪ್ರಾಣ. ಅದರಿಂದಾಗಿ ಅವನ ಹತ್ತಿರಕ್ಕೆ ಕರೆದು ದದೋ ತಸ್ಮೈ ತತಃ ಪ್ರೀತ ಶ್ರೀರಾಮ ಅಂತ ಬರೆಯಲ್ಪಟ್ಟ ರಾಜಮುದ್ರಿಕೆಯನ್ನ ಉಂಗುರವನ್ನ ಅಂಗುಲೀಯಮಭಿಜ್ಞಾನ ಸೀತಾದೇವಿಯನ್ನು ಕಂಡು ನೀನು ನನ್ನ ಭಕ್ತ ಅಂತಕ್ಕಂಥ ತಿಳಿಯಲೋಸ್ಕರವಾಗಿ ಗುರುತಕ್ಕಾಗಿ ಇದನ್ನು ಕೊಡ್ತೇನೆ. ರಾಜಪುತ್ರ ಪರಂತಪ ಆ ರಾಮನ ಬೆರಳಲ್ಲಿದ್ದ ಉಂಗುರ ರಾಜಮುದ್ರಿಕೆ ಅದನ್ನು ಕೊಡುವಾಗ ಹೇಗೆ ತಗೊಂಡವ ಕುಸಿದ ಮೌಳಿಯ ತಲೆ ತಗ್ಗಿಸಿದ್ದ ಕರತನದ ಸಂಧಿಸಿದ ವದನದ ಕುಸಿದ ಮೌಳಿಯ ಕರತನದ ಸಂಧಿಸಿದ ವದನದ ಭಕ್ತಿ ಭಯಮುಖರ ಸದಾ ಭಯದಿಂದೊಡಗೂಡಿದ ಭಕ್ತಿ. ಅಲ್ಲಿ ಭಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಸುದೃಢವಾದ ಸ್ನೇಹ. ಸ್ನೇಹ ಮಾಡಬೇಕಾದ ಸಮಾನತೆ ಇರಬೇಕು. ರಾಮ ನಾನು ನಿನಗೆ ಸಮಾನನೇ, ನನಗೆ ಆ ಯೋಗ್ಯತೆ ಇದೆಯೇ ಎಂಬ ಆ ವಿನೀತ ಭಾವದಿಂದ ಒಂದೆಡೆ ತಲೆ ತಗ್ಗಿಸಿದ್ದಾನೆ ಶರಣು ಅಂತ ತೋರಿಸ್ಲಿಕ್ಕೆ. ಕೈಯನ್ನ ಬೊಗಸೆಯಾಗಿಸಿ ಅದನ್ನ ಹನುಪ್ರದೇಶಕ್ಕೆ ತಂದು ಎರಡೂ ಕೈಯನ್ನು ಮುಂದೆ ಕೊಟ್ಟು ತಾಯಿದ್ದಾನೆ. ಶ್ರೀರಾಮಚಂದ್ರನ ಬೆರಳ ಉಂಗುರ ಪಡೆಯುವಾಗ ಭಕ್ತಿ ಭಯಮುಖ ರಸದ ಗೌರವಪೂರ್ವಕವಾಗಿರತಕ್ಕಂಥ ಭಕ್ತಿ. ದೇವರಲ್ಲಿ ಭಕ್ತಿ ಅಂದ್ರೆ ಸುದೃಢವಾದ ಸ್ನೇಹ. ನೀನೇ ಪರಮಾಪ್ತ, ನೀನೇ ಸರ್ವೋತ್ತಮ ಅಂತಕ್ಕಂಥ ಖಚಿತವಾದಂತಹ ಜ್ಞಾನ. ಆ ಜ್ಞಾನದ ಪರಿಪಕ್ವಾವಸ್ಥೆಯಲ್ಲಿ ಪ್ರಾಪ್ತಿಯಾಗಿರತಕ್ಕಂಥ ಸ್ನೇಹ ಭಕ್ತಿ ಅಂಥವನನ್ನ ಭಕ್ತಿ ಭಯಮುಖರಸದ ಅಂತಹ ಹನುಮನ ಕರ್ಣದಲ್ಲಿ ಅವನ ಹತ್ತಿರಕ್ಕೆ ಕರೆದು ಹನುಮನ ಕರ್ಣದಲ್ಲಿ ಕಾಕುತ್ಸ ನಿಂತನ್ನು ಕಿವಿಯಲ್ಲಿ ಗುಟ್ಟಿನಲ್ಲಿ ಹೇಳ್ತಾರೆ. ಆಪ್ತರ ಬಳಿಯಲ್ಲಲ್ವೇ ನಾವು ಗುಟ್ಟು ಮಾತಾಡೋದು, ಯಾರ್ಯಾರ ಹತ್ರ ಮಾತಾಡ್ತೀವೋ ಪರಮಾಪ್ತ ವಾಯುದೇವ ಅವನ ಮೂಲಕವೇ ಜಗತ್ತಿನ ಕೃತಿಯನ್ನೆಲ್ಲ ಪರಮಾತ್ಮ ಮಾಡಿಸ್ತಕ್ಕಂಥವ. ಬಹಳ ಗುಟ್ಟಿನಲ್ಲಿ ಹೇಳ್ತಾನೆ ಏನು ಅರಿವುದು ಅರಿನಗರದಲ್ಲಿ. ನೀನೀಗ ಶತ್ರುಗಳ ನಗರಕ್ಕೆ ಹೋಗ್ತಾ ಇದ್ದು ಅಲ್ಲಿ ಅರಿ ಅರಿ ಎಂಬ ಶಬ್ದವನ್ನು ಉಪಯೋಗ ಮಾಡ್ತಾನೆ ಕವಿ. ಒಂದು ಅರಿ ಅಂದ್ರೆ ತಿಳಿ ಅಂತ ಅರ್ಥ, ಇನ್ನೊಂದು ಅರಿ ಅಂದ್ರೆ ಶತ್ರು ಅಂತ ಅರ್ಥ. ಅರಿವುದು ಅರಿನಗರದಲ್ಲಿ ಸೀತೆಯ ಮೊದಲು ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೋದೆ, ಸುಮ್ಮನೆ ಹುಡುಕೋದಲ್ಲ. ಅರಿವುದರಿನಗರದಲ್ಲಿ ಸೀತೆಯ ಕುರುಹಂ ಉದಿತ ಪತಿವೃತ ಗುಣ ಮೆರೆದಿರಲು ಮಗುಳೆಯುವುದು ಈ ರಾಜ ಮುದ್ರಿಕೆಯ. ಆಕೆಯಲ್ಲಿರತಕ್ಕಂಥ ಉತ್ತಮೋತ್ತಮ ಗುಣಗಳನ್ನು ನಾನು ಹೇಳ್ತಾ ಇದ್ದೇನೆ, ಅದರ ಜ್ಞಾಪಕದಲ್ಲಿ ಇಟ್ಟುಕೋ. ಒಂದೊಂದು ಲಕ್ಷಣವನ್ನು ಹೇಳ್ತೇನೆ, ಅದರ ಸ್ಮರಣೆಯಲ್ಲಿಟ್ಟುಕೋ. ಚಿತ್ರಕೂಟದಲ್ಲಿ ಇಂದ್ರಪುತ್ರನಾದ ಜಯಂತನು ಕಾಕರೂಪದಿಂದ ಸೀತಾದೇವಿಯ ವಾಮಸ್ತನವನ್ನು ಕುಟುಕಿದಂಥ ವೃತ್ತಾಂತವನ್ನು ಹೇಳು. ಅದು ಇನ್ಯಾರಿಗೆ ತಿಳಿಯಿತು? ವಾಮಸ್ತನದಲ್ಲಿ ಕಾಕರೂಪನಾಗಿ ಜಯಂತ ಕುಟುಕಿದಂತಹ ಗುರುತಿದೆ, ಅದನ್ನು ಹೇಳು. ಪಾದದಲ್ಲಿ ಪದ್ಮರೇಖೆ ಇದೆ,
ಮತ್ಸ್ಯರೇಖೆಗಳಿವೆ, ನಿತ್ಯ ಸೌಮಾಂಗಲ್ಯ ಭಾಗ್ಯದ ಚಿಹ್ನೆ ಇದೆ, ಅದನ್ನು ಹೇಳು. ಗೋದಾವರಿ ನದಿ ಸ್ನಾನದಲ್ಲಿ ನಡೆದ ನಮ್ಮ ಲೀಲೆಗಳನ್ನು ಅವಳಿಗೆ ಎಚ್ಚರಿಸು. ಒಂದೊಂದು ಅಂಗ ಪ್ರತ್ಯಂಗಗಳ ಕುರುಹಗಳ ನೀವ ಹೇಳುವುದು, ಈ ಕುರುಹಗಳನ್ನೆಲ್ಲ ನೀನು ಹೇಳಿದ ಬಳಿಕ ನಿನಗಿದು ನಿಶ್ಚಿತ ಅಂತ ಕಂಡ ಮೇಲೆ ಮಗುಳೆ ಈವುದು ಈ ನಿಜರಾಜ ಮುದ್ರಿಕೆಯ ಕುರುಹುಗಳ ನೀವ ಹೇಳುವುದು ಎಂದರು ಹಿ ಕೆಲವನು. ಎಷ್ಟೋ ಲಕ್ಷಣಗಳುಂಟು ಜಗನ್ಮಾತೆಗೆ, ಲಕ್ಷ್ಮಿಗೆ ಎಷ್ಟೋ ಲಕ್ಷಣಗಳುಂಟು. ವಾಯುದೇವರಿಗೆ ಗೊತ್ತಿಲ್ವೇ ಪ್ರಪಂಚದ ಈ ಅವತಾರ ಲೀಲೆಗೆ ಅನುಗುಣವಾಗಿ ಇದನ್ನು ಪರಮಾತ್ಮ ತೋರಿಸಿದ್ದ. ಅಲ್ಲಿ ಆಪ್ತತ್ವ ಮಂಡನೆ ಆಗ್ತದೆ. ಆಂಜನೇಯ ಕಂಬನಿಗೂಡಿದವನಾಗಿ ರಘುರಾಮಚಂದ್ರ, ನೀನು ನನ್ನ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿತ್ತು, ಈ ವಿಶ್ವಾಸಕ್ಕೆ ನಾನು ಅರ್ಹನೇ ಪ್ರಭೋ. ಯಾವನಾದರೂ ಒಬ್ಬ ಗೃಹಸ್ಥ ತನ್ನ ಹೆಂಡತಿಯ ಅಂಗ ಪ್ರತ್ಯಂಗದ ಕುರುಹನ್ನ ಪರಪುರುಷರು ಹೇಳ್ತಾರೋ, ನೀನ್ ನನ್ನ ಹತ್ರ ಹೇಳ್ತೀಯಲ್ಲ ಸ್ವಾಮಿ, ನನಗ ಯೋಗ್ಯತೆಯಲ್ಲಿ ನೀನೇ ಕರುಣಿಸ್ಬೇಕು. ಅನಂತ ಕಲ್ಯಾಣ ಗುಣನಿಧಿ ನೀನು ಪ್ರಭೋ. ಹರಿ ಮುಕುಂದನು ನೀನು ನರಜನು ಮಹುಳನ. ಕನಕದಾಸರು ಹೇಳ್ತಾರೆ ಭಕ್ತರ ಮನೋಭಾವ ಹೇಗಿರುತ್ತದೆ. ಪರಮ ಪಾಪಿಯು ನಾ ಪಾವನನು ನೀ, ವಾಣಿಯ ರಸನ ವೈಕುಂಠಪತಿ ನೀ, ವಾಣಿಯ ರಸನ ಪೆತ್ತ ವೈಕುಂಠಪತಿ ನೀನು, ತನು ನಿತ್ಯ ಗೊಂಬೆನ ಏನೆಂದು ಕೊಂಡಾಡಿ ಮುತಿಸಲು ನಾನೇನ ಬಲ್ಲೆ ನಿನ್ನ ಮಹಿಮೆಗಳ, ಮಹಿಮೆಗಳ ಮಾಧವ ರಮಾಧವ ದೇವ ಅಂಗುಲೀಕವನ್ನು ತೆಗೆದುಕೊಳ್ಳುವಾಗ ಎಷ್ಟು ವಿನೀತ ಭಾವದಿಂದ ಭಕ್ತರಿರಬೇಕು, ಆಂಜನೇಯ ಹೇಗಿದ್ದ ಇದನ್ನು ಅನುಸಂಧಾನ ಮಾಡಬೇಕು. ಆಗ ಭಗವಂತ ಪ್ರೇಮದಿಂದ ಅವನ ಬೆನ್ನು ಸವರಿ ನೆತ್ತಿನೇ ಒರೆಸಿ ಹೇಳ್ತಾನೆ, ಆಂಜನೇಯ ಆದಷ್ಟು ಬೇಗ ಬರಬೇಕು ನೀನು, ಆದಷ್ಟು ಬೇಗ ಬರಬೇಕು ಅಂತ. ಮುದ್ರಾ ಮುದ್ರಾಂ ಸಮುದ್ರ ಮುಲ್ಲಂಘ್ಯ, ಈ ಅಂಗುಲೀಕವನ್ನು ಕೊಟ್ಟಿದ್ದೇನೆ ಹೇಳ್ಕೊಂಡೇನು ಸಮುದ್ರವನ್ನು ದಾಟದ. ಶೀಘ್ರ ಆಶ್ವಾಸ್ಯ ಜಾನಕಿ, ಸೀತಾದೇವಿಯನ್ನು ಕಂಡು ಅವಳಲ್ಲಿ ಧೈರ್ಯವನ್ನು ತುಂಬಿ ಈ ಉಂಗುರವನ್ನ ವಿನ್ಯಸ್ಯ ಪುರತಸ್ತಸ್ಯಾಹ
ಆಗಚ್ಛಮಯಿ ಜೀವತಿ. ಅಂಗುಲೀಕವನ್ನು ಆಕೆ ಕೊಟ್ಟು ಅವಳ ವಿಶ್ವಾಸಕ್ಕೆ ನೀ ಪಾತ್ರನಾಗಿ ಆದಷ್ಟು ಬೇಗ ಬರಬೇಕು. ಆದಷ್ಟು ಬೇಗ ಅಂದ್ರೆ ನಾನು ಬದುಕಿರುವಾಗಲೇ ಬರಬೇಕಪ್ಪ, ಒಂದೊಂದು ಕ್ಷಣವೂ ಕೂಡ ನಾನು ಸಾವಿನ ಕಡೆಗೆ ಹೋಗ್ತೇನೆ ಅಂತ ಕಾಣಿಸ್ತೀನಿ. ಹೀಗೆ ಸಾಮಾನ್ಯ ವಿರಹಿಗಳಂತೆ ಪರಮಾತ್ಮ ದುಃಖ ಪ್ರದರ್ಶನ ಮಾಡ್ತಾ ಇರುವಂತೆ ಹನುಮಂತನು ಶ್ರೀರಾಮನ ಪಾದಕ್ಕೆರಗಿ ನಿನ್ನ ದಯದಿಂದ ಈ ಮಹಾಕಾರ್ಯ ಸಾಧಿಸುವನೆಂಬುದಾಗಿ ಸಮಸ್ತ ಕಪಿಕಟಕವನ್ನು ಸೇರಿ ದಕ್ಷಿಣ ಆಮೇಲೆ ಹೋಗ್ತಾ ಇದ್ದ. ನಡೆಯಿತು ವಾನರದಂಡು, ನಡೆಯಿತು ವಾನರದಂಡು ಮುಂಕೊಂಡು, ನಡೆಯಿತು ವಾನರದಂಡು ಒಡೆಯ ಒಡೆಯ ಮುಖ್ಯ ಪ್ರಾಣನ ಮುಂಕೊಂಡು, ನಡೆಯಿತು ವಾನರದಂಡು ಅಡಿಗಡಿಗೆ ರಾಮ್ 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 ಎನ್ನು ತಲಿ, ಅಡುಗಡಿಗೆ ರಾಮ್ 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 ಎನ್ನು ತಲಿ, ಅಡಿಗಡಿಗೆ ರಾಮ ರಾಮ ರಾಮ್ ಎನ್ನು ಕಡುಗಲಿಗಳು ಕುಡುಕುತ ಸೂಕ್ಷ್ಮದಲ್ಲಿ, ಕಡುಗಲಿಗಳು ಕುಡುಕುತ ಸೂಕ್ಷ್ಮದಲ್ಲಿ ನಡೆಯಿತು ವಾನರದಂಡು ಒಡೆಯ ಮುಖ್ಯ ಪ್ರಾಣನ ಮುಂಕೊಂಡು, ನಡೆಯಿತು ವಾನರದಂಡು ಅಂಗದ ಜಾಂಬವ ನಳ ನೀಲರನು, ಅಂಗದ ಜಾಂಬವ ಅಂಗದ ಜಾಂಬವ ನಳ ನೀಲರನು ಸಂಗಡಿಸಿದನ ಸಮೀರ ತನಯನು, ಇಂಗಿತ ಬರಿತ ಗವಯ ಗವಾಕ್ಷರು ಹನುಮನ, ಇಂಗಿತ ಬರಿತು ಇಂಗಿತ ಬರಿತ ಗವಯ ಗವಾಕ್ಷರು ಸಂಗಡಲೇ ಕಂಡರು ಮಯಪುರಿಯೋ, ನಡೆಯಿತು ವಾನರದಂಡು ಒಡೆಯ ಮುಖ್ಯ ಪ್ರಾಣನರು ಮುಂಕೊಂಡು, ನಡೆಯಿತು ವಾನರದಂಡು ವಾನರದಂಡು ವಾನರದಂಡು. ಪವನ ಪುತ್ರ ಹನುಮಾನಕಿ ಈ ಸ್ತೋತ್ರ ಮಾಡ್ತಾ ಹೊರಡ್ತಾ ಆಗಲೇ ನೀರು ಕುಡಿಯಬೇಕು ಅಂತ ಬಳಲಿದವರು ಆಯನು ತಕಪಿ ಕಟಕವಾಲಘುವಾಯುವಿನ ವೈಹಾಳಿಯಲಿ, ಮರೀಚಿಕೆಯನ್ನು ಕಂಡು ನೀರೆಂಬುದಾಗಿ ಬಳಿಗೆ ಬಂದವರು ಅಲ್ಲಿಂದಲೇ ಒಂದು ಕವಿಯ ದ್ವಾರದಲ್ಲಿ ನುಗ್ಗಿ ತಾಂ ದೃಷ್ಟ್ವಾ ಭೃಷ ಸಂತ್ರಸ್ತ ಚೀರ ಕೃಷ್ಣಾಜಿನಾಂಬರಾಂ ತಾಪಸೀಂ ನಿಯತಾಹಾರಂ ಜ್ವಲಂತೀಮಿವ ತೇಜಸ. ಒಬ್ಬ ತಪಸ್ವಿಯನ್ನು ನೋಡ್ತಾಳೆ, ಆ ನಾರುಡೆಯನ್ನು ಹುಟ್ಟವಳು, ಆಕೆಯೇ ಸ್ವಯಂಪ್ರಭಾ. ಇವರು ರಾಮಭಕ್ತರೆಂಬುದಾಗಿ ತಿಳಿದು ಸತ್ಕರಿಸುತ್ತಾಳೆ. ಆಂಜನೇಯನು ತನ್ನ ಬೃಹದ್ ರೂಪವನ್ನು ಆಕೆಗೆ ತೋರಿಸಿ ಒಂದು ನಿಮಿಷವನ್ನಾಗಲಿ ವ್ಯರ್ಥ ಕಳೆಯುವಂತಿಲ್ಲ ಸೀತಾನ್ವೇಷಣ ಹೊರಟಿದ್ದೇವೆ, ಈಗಲೇ ನಮ್ಮನ್ನು ಈ ಗವಿಯಿಂದ ಹೊರಕು ತಗೊಂಡು ಹೋಗ್ಬಿಡಬೇಕು. ಆಗ ಈ ರಹಸ್ಯ ದಾರಿ ಯಾರಿಗೂ ಗೊತ್ತಾಗಬಾರದು, ಅದಕ್ಕಾಗಿ ನೀವೆಲ್ಲರೂ ಕೂಡ ವಾನರಸ್ತು ಮಹಾತ್ಮಾನೋ, ನೀವೆಲ್ಲರೂ ನಿಮ್ಮ ನಿಮ್ಮ ಕೈಗಳಿಂದ ಮುಖ ಮುಚ್ಚಿಕೊಳ್ಬೇಕು, ನಿಮಿಷ ಮಾತ್ರದಲ್ಲಿ ನಿಮ್ಮನ್ನು ಹೊರಗೆ ತಗೊಂಡು ಹೋಗ್ಬಿಡ್ತೇನೆ. ತಕ್ಷಣ ಎಲ್ಲ ಕವಿಗಳು ಕೂಡ ಕೈಯಿಂದ ಮುಖವನ್ನು ಮುಚ್ಚಿಕೊಂಡಿವೆ. ಆಂಜನೇಯ ಸಮೇತವಾಗಿ ಒಂದು ಕ್ಷಣ ಮಾತ್ರದಲ್ಲಿ ಹೊರಕ್ಕೆ ಬಂದು ಇಳಿದಿದ್ದಾರೆ. ಆಶ್ಚರ್ಯವೆನಿಸಿತು, ಯಾರೀಕೆ, ಏನು ಸಾಮರ್ಥ್ಯವುಳ್ಳವಳು ಅಂತ ಚಿಂತಿಸ್ತಾ ಹೊರಡುವಾಗ ಆ ಸ್ವಯಂಪ್ರಭಾ
ಮಾರುತಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಮಾರುತಿ ಮಹಾಯೋಗಿ ನಿನ್ನಂಥವ ಸಿಕ್ಕಿದಾಗ, ಮಾರುತಿ ಮಹಾಯೋಗಿ ಸಾರಥಿ ನೀ ಸೂತ್ರಧಾರಿ, ಸಾರಥಿ ನೀ ಜೀವ ಸೂತ್ರಧಾರಿ, ಮಾರುತಿ ಮಹಾಯೋಗಿ ಕಿರುತಿ ಪಡೆನಿ ರಾಮನ ತೋರೆನಗೆ, ಕಿರುತಿ ಪಡೆನಿ ರಾಮನ ತೋರೆನಗೆ, ಭಾರಿ ಆಯುಷ್ಯವ ವ್ಯರ್ಥ ಕಳೆದಿಹೆ ನೀ, ಭಾರಿ ಆಯುಷ್ಯವ ವ್ಯರ್ಥ ಕಳೆದೇನ ನೀ, ಮಾರುತಿ ಮಹಾಯೋಗಿ ಮಹಾಯೋಗಿ ಮಹಾಯೋಗಿ. ಪವನ ಪುತ್ರ ಹನುಮಾನ ಕೀಢ ಮುಖ್ಯಪ್ರಾಣ ದೇವರು ಎಲ್ಲ ಕಪಿಗಳಿಗೆ ಹೇಳ್ತಾರೆ, ನಮ್ಮ ಸ್ವಾಮಿ ರಾಮ ಅವನು ಸೇವೆಗೆ ಬಂದವರು, ನಾನು ಒಂದು ತಿಂಗಳ ಅವಧಿ ಕೊಟ್ಟಿದ್ದ ನಮಗೆ ನಮ್ಮೊಡೆಯ. 27 ದಿನಗಳು ಕಳೆದು ಹೋಗಿವೆ, ಎಲ್ಲೂ ಸೀತಾದೇವಿಯ ಸುಳಿವು ನಮಗೆ ಸಿಗಲಿಲ್ಲ. ಈಗ ನಿರಾಶರಾಗಬೇಡಿ, ಸ್ವಾಮಿಯ ನಾಮವ ಮರೆಯದಿರ, ಸ್ವಾಮಿಯ ನಾಮವ ಈ ಜಗದ ಸ್ವಾಮಿ ರಾಮ, ರಾಮ ರಾಮ ಸ್ವಾಮಿ ರಾಮನ ಮರೆಯ ಸಮುದ್ರ ತೀರಕ್ಕೆ ಬಂದು ಇಳಿದಿದ್ದ. ಶತಜೋಜನ ವಿಸ್ತೀರ್ಣವಾಗಿರತಕ್ಕಂತಹ ವೀಚಿ ವಿಕ್ಷೋಭಿತ ರುಂದ್ರ ರಮಣೀಯ ಸಾಗರ ಮುಂದಕ್ಕೆ ಕಾಣಿಸ್ತಾ ಇದೆ. ಹಿಂದಕ್ಕೆ ಹೋಗೋಣ ಅಂತಂದ್ರೆ ತಿಂಗಳ ಅವಧಿಯೊಳಗೆ ಮುಟ್ಲಿಕ್ಕಾಗೋದಿಲ್ಲ, ಮುಂದಕ್ಕೆ ಹೋಗೋಣ ಅಂದ್ರೆ ಭೀಕರವಾಗಿರತಕ್ಕಂತಹ ಸಮುದ್ರ ಕಾಣಿಸ್ತಾ ಇದೆ. ಇಲ್ಲೇ ಇರೋಣ ಅಂದ್ರೆ ಉಪವಾಸ ಸಾಯ್ಬೇಕು ಕಪಿಗಳು. ಸಮುದ್ರ ತೀರದಲ್ಲಿ ಏನು ಸಿಗ್ತಾ ಇದೆ? ಒಂದೊಂದು ಕಪಿಯೂ ಕೂಡ ಜೋಲು ಮೋರೆ ಹಾಕೊಂಡು ಸುಮ್ಮನೆ ಕೂತಿದೆ. ಅಂಗದ ಒಂದೆಡೆ ಜಾಂಬವರು, ಅನೇಕ ಅನೇಕ ಕಪಿ ಕಟಕಗಳು ಚಿಂತಿಸ್ತಾ ಕೂತಾಗ ಆಂಜನೇಯ ಸ್ವಾಮಿ, ರೋಮ ರೋಮಗಳಿಗೆ ಕೋಟಿ ಪರ್ವತಗಳ ಭಾರವುಳ್ಳ ಮರುತ್ಪುತ್ರ, ಭಗವದ್ ಆಜ್ಞೆಯಂತೆ ಯಾರ್ಯಾರನ್ನು ಉದ್ಧಾರ ಮಾಡಬೇಕು, ಯಾರ್ಯಾರಿಗೇನನ್ನು ಕರ್ತವ್ಯ ಕೊಡಬೇಕು ಅನ್ನತಕ್ಕಂಥದ್ದನ್ನು ಆ ಸೂತ್ರ ನಾಮಕನು ಕುಳಿತು ಆಲೋಚನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಕಪಿಯು ಒಂದೊಂದು ಮಾತಾಡ್ತದೆ. ಒಂದು ಕಪಿ ಹೇಳಿತಂತೆ, ತಿಂಗಳ ಅವಧಿ ಮುಗಿಯುತ್ತಾ ಬಂದಿದೆ, ಹಿಂದಕ್ಕೆ ಹೋದರೆ ನಮ್ಮ ಅಂಗ ಪ್ರತ್ಯಂಗವನ್ನು ಭಂಗಿಸಿ ನಮ್ಮ ಪ್ರಾಣ ಹಿಂಗಿಸಿ ಚಿತ್ರಹಿಂಸೆ ಕೊಡ್ತಾನೆ ಸುಗ್ರೀವ. ನಮಗಿಂತ ದುರವಸ್ಥೆ ಬಂತಲ್ಲ, ಶ್ರೀರಾಮಚಂದ್ರನ ಹೆಂಡತಿಯನ್ನು ಯಾರೋ ಅಪಹರಿಸಿಕೊಂಡು ಹೋದ್ರೆ ನಾವ್ಯಾಕೆಲ್ಲ ಉಪವಾಸ ಬಿದ್ದು ಸಾಯ್ಬೇಕು, ನಮಗ್ಯಾಕೆ ಈ ಗತಿ ಅಂತದೊಂದು ಚಪಲತೆಯನ್ನು ಚಪ್ಪರಿಸುವ ಕಪಿ. ನಮಗಿಂತ ದುಸ್ಥಿತಿ ತರಲಿಕ್ಕೆ ಆ ಸುಗ್ರೀವನೇ ಕಾರಣ. ಅವನ ಹೆಂಡತಿ ಅವನಿಗೆ ಸಿಕ್ಕಿದ್ಲು, ರಾಮನ ಹೆಂಡತಿಯನ್ನು ಹುಡುಕಲಿಕ್ಕೆ ನಮ್ಮನ್ನು ಕಳಿಸಿದ. ಎರಡನೇ ಕಪಿ ಹೇಳ್ತಾ ಇದೆ, ಹೇ ಮರ್ಕಟ, ನಮ್ಮ ನಾಯಕನ ನಿಂದೆ ಮಾಡ್ತೀಯ ನೋಡಿ. ಒಂದು ಕೋತಿಯೇ ಇನ್ನೊಂದು ಕೋತಿಯನ್ನು ಮರ್ಕಟ ಅಂತ ಕರೆಯೋ, ಇನ್ನೊಬ್ಬನ ಕೋತಿ ಅಂತ ಕರೆಯುವಾಗ ತಾನು ಕೋತಿಯನ್ನು ಮರೆತಿರುತ್ತದೆ. ಮನುಷ್ಯನಿಗೆ ವಿಸ್ಮೃತಿ ಬರುತ್ತದೆ ವ್ಯವಹಾರದಲ್ಲಿ ನೋಡಿ. ತುಂಬ ವಯಸ್ಸಾದ ಮುದುಕರು ಇನ್ನೊಬ್ಬನ ಕಂಡ್ರೆ ಈ ಮುದುಕ ಎಲ್ಲಿ ಹೊರಟ ಅನ್ನೋದು, ತಾನು ಮುದುಕ ಅನ್ನೋದು ಮರೆತು ಹೋಗಿರುತ್ತದೆ. ಈ ವ್ಯವಹಾರದ ಒಂದು ವಿಸ್ಮೃತಿಯ ಲಕ್ಷಣ. ಹಾಗೆಯೇ ಈ ಕೋತಿ ಆ ಕೋತಿನ ಹೇ ಮರ್ಕಟ ಅಂತ ಹೇಳುತ್ತ ಸುಗ್ರೀವ ಕಾರಣ ಅಂತ ಹೇಳ್ತೀಯ. ಇದಕ್ಕೆ ಸುಗ್ರೀವ ಕಾರಣ ಅಲ್ಲ, ಆ ರಾಮನಿಗೂ ಸುಗ್ರೀವನಿಗೂ ಸ್ನೇಹ ಉಂಟು ಮಾಡಿದ್ಯಾರು, ನಮ್ಮ ನಾಯಕನಾದ ಹನುಮಂತ. ಇವ್ಯಾಕೆ ಆ ಸ್ನೇಹ ಮಾಡಿಸ್ಬೇಕಾಗಿತ್ತು? ಆ ಸ್ನೇಹ ಅಲ್ಲದೇ ಇದ್ರೆ ನಮ್ಮನ್ನ ಯಾಕೆ ಇಲ್ಲಿ ಕಳಿಸುವ ಪ್ರಮೇಯ ಬರ್ತಾ ಇತ್ತು?
ಇದಕ್ಕೆ ಆಂಜನೇಯನೇ ಕಾರಣ ಈ ಕಷ್ಟಕ್ಕೆ ಅಂತದ ಎರಡನೇ ಕಪಿ. ಮೂರನೇ ಕಪಿ ಹೇಳುತ್ತದೆ, ಹೇ ಕೋತಿ ನಿನ್ನ ಸ್ವಭಾವ ಏನು ಹೇಳಿ, ನಮ್ಮ ಗುರುವಾದ ಹನುಮಂತನ ನಿಂದೆ ಮಾಡ್ತಾ ಇದ್ಯಾ, ಸರಿಯಾಗಿ ವಿಚಾರ ಮಾಡು, ಇದಕ್ಕೆ ಹನುಮಂತ ಕಾರಣ ಅಲ್ಲ. ರಾಮಲಕ್ಷ್ಮಣರನ್ನ ನಿಮ್ಮ ಕೆಲಸ ಆಗ್ತದೆ, ನೀವು ಪಂಪಾ ತೀರದಲ್ಲಿ ರಷ್ಯಮೂಕದ ಕಡೆಗೆ ಹೋಗಿ ಅಂತ ಹೇಳಿದ್ದ ಶಬರಿ. ಆ ಮುದುಕಿ ಸುಮ್ಮನೆ ಸಾಯ್ಬಹುದಾಗಿತ್ತು, ಯಾಕೆ ಹೇಳಬೇಕಾಗಿತ್ತು? ಅವಳು ಹೇಳಿದ್ದರಿಂದ ರಾಮಲಕ್ಷ್ಮಣರು ಇಲ್ಲಿಗೆ ಬಂದರು. ಸುಗ್ರೀವ ಸಖ್ಯ ಆಯಿತು, ಸುಗ್ರೀವ ನಮ್ಮನ್ನು ಕಳಿಸಿದ, ನಾವೆಲ್ಲ ಸಮುದ್ರದಲ್ಲಿ ಸಾಯುವ ಸ್ಥಿತಿ ಬಂತು. ಇದಕ್ಕೆ ಶಬರಿ ಕಾರಣ ಅಂತ ಹೇಳ್ತದ ಒಂದು ಕವಿ. ಇನ್ನೊಬ್ಬ ಕೀಶಕುಲಾಗ್ರನ ಹೇಳ್ತಾನೆ, ಮೂರ್ಖ ಗೊತ್ತಿಲ್ಲದೆ ಮಾತಾಡಬೇಡ, ಮುಕ್ತಳಾದಂತಹ ಶಬರಿಯನ್ನು ಯಾಕೆ ನಿಂದೆ ಮಾಡ್ತಿ? ಸರಿಯಾಗಿ ಕಾರಣ ಗೊತ್ತಿಲ್ಲದೆ ಹೇಳಬೇಡ. ಆ ಜಠಾಯು ತಾನೇ ಹೇಳಿದ್ದು ದಕ್ಷಿಣ ದಿಕ್ಕಿಗೆ ಹೋಗಿ ಸೀತಾಪಹಾರವಾಗಿದೆ ಅಂತ. ಜಠಾಯು ಹೇಳದೇ ಇದ್ರೆ ರಾಮ ಬರ್ತಿದ್ರೆ, ಶಬರಿ ಭೇಟಿ ಆಗ್ತಿದ್ಲೆ, ಶಬರಿ ಪಂಪಾಸುರ ಕಳಿಸ್ತಿದ್ಲೆ, ಸುಗ್ರೀವ ಸಖ್ಯ ಆಗ್ತಿತ್ತೆ. ಇದಕ್ಕೆಲ್ಲ ಕಾರಣ ಆ ಜಠಾಯು. ಮತ್ತೊಂದು ಕಪಿ ಹೇಳ್ತಾ ಇದೆ, ವೃಥಾ ಸಜ್ಜನರ ನಿಂದೆ ಮಾಡಬೇಡ, ಜಟಾಯು ಭಾಗ್ಯವಂತ, ಪರಮಾತ್ಮ ಕೈಲವನೇ ಮೋಕ್ಷ ದೊರಕಿತಂತೆ. ಇದಕ್ಕೆಲ್ಲ ಸರಿ ಆಲೋಚನೆ ಮಾಡಿದ್ರೆ ಆ ಕಬಂಧಾಂಬ ರಾಕ್ಷಸ ಅವ ಹೇಳಿದ್ದಂತೆ, ಇಂಥ ಕಡೆಗೆ ಹೋಗಿ ನಾನು ಸೀತಾಪಹಾರ ಆಗುವುದು ನೋಡಿದ್ದೇನೆ ಅಂತ. ಅವಂದೇ ತಪ್ಪು, ಯಾಕೋ ಬರೀ ಮಾತು. ಮತ್ತೊಂದು ಕಪಿ ಹೇಳ್ತಾ ಇದೆ, ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ, ಸರಿಯಾಗಿ ಆಲೋಚನೆ ಮಾಡಿದ್ರೆ ಇದಕ್ಕೆ ಕೈಕೆಯೇ ಕಾರಣ. ಮತ್ತೊಂದು ಕಪಿ ಹೇಳ್ತದೆ, ಆ ಕೈಕೆ ಯಾಕೆ ವರ ಕೇಳಬೇಕಾಗಿತ್ತು? ಆ ವರ ಕೇಳದೆ ಇದ್ರೆ ರಾಮ ಕಾಡಿಗೆ ಬರುವ ಪ್ರಮೇಯ ಇತ್ತೆ, ರಾಮ ಬಾರದಿ ಸೀತಾಪರ ಆಗ್ತಿತ್ತೆ, ಕಬಂಧ ಜಟಾಯು ಶಬರಿ ಸಿಗುತ್ತಿದ್ರೆ. ಆ ಕೈಕೇ ಕಾರಣ. ನೋಡಿ, ಎಲ್ಲೋ ಸಮುದ್ರ ತೀರದಲ್ಲಿ ಕೂತ ಕಪಿಗಳು ಅಯೋಧ್ಯೆ ತನಕ ಬಂದು ಮುಟ್ಟಿವೆ. ಮತ್ತೊಂದು ಕಪಿ ಹೇಳ್ತದೆ, ನೋಡೋ ನಿನ್ನ ಸ್ವಭಾವ ಇಲ್ಲಿ ಬಿಚ್ಚಬೇಡ, ವಿಚಾರ ಮಾಡು, ಕೈಕೇನ ಯಾಕೆ ದೂರ್ತಿ? ಆ ಮತಿಗೆಟ್ಟ ಮುಪ್ಪು ದೊರೆ ದಶರಥನೇ ಕಾರಣ, ಅವ ಯಾಕೆ ಮಾತು ಕೊಡ್ಬೇಕಾಗಿತ್ತು? ಮತ್ತೊಂದು ಕಪಿ, ಇದಕ್ಕೆ ಮಂಥರೆ ಕಾರಣ ಅಂತ ಹೇಳ್ತದೆ. ಇದರರ್ಥ ಏನು, ಕೈಲಾಗಿದವರು ಬರೀ ಬಾಯಿ ಮಾತಲ್ಲಿ ಕಾಲ ಕಳೆಯುತ್ತಾರೆ, ಆಂಜನೇಯ ಮಾತ್ರ ಪರಮಾತ್ಮನ ಚಿಂತನೆ ಮಾಡ್ತಾ ಕೂತಿದ್ದಾರೆ. ಅಲ್ಲಿ ಜಠಾಯು ಜಠಾಯು ಎಂಬ ಆ ಮಾತು ಕೇಳಿಸ್ ನೋಡಿ. ಮಾತ ನೀದ ಕೇಳಿದನು, ಆ ಜಠಾಯು ಜಠಾಯ ಅಂದದನ್ನ ಕಲಿ ಸಂಪಾತಿ. ಆ ಪರ್ವತಗಳು ಸಮುದ್ರ ತೀರದಲ್ಲಿವೆ, ಆ ಪರ್ವತಗಳ ಕಂದರದಿಂದ ಪರ್ವತಾಕಾರದ ಪಕ್ಷಿ ಒಂದು ಮೇಲೆ ಕೇಳುತ್ತದೆ. ದೊಡ್ಡ ಕೆಂಪಗಿರುವ ಮಾಂಸದ ಮುದ್ದೆ ಹಾಕಿ ಕಾಣಿಸ್ತದೆ, ಎತ್ತರವಾದಂತಹ ಕಾಲು ಮತ್ತು ಕೊಕ್ಕು. ಆ ಪಕ್ಷಿ ಮಾತ ನೀದ ಕೇಳಿದನು ಕಲಿ ಸಂಪಾತಿ, ಕಿವಿಗೊಟ್ಟು ಅಳಿದನೆ ಸಹಜಾತ ಅಕಟಕಟ. ಆಶ್ಚರ್ಯವಾಯಿತು ಕಪಿಗಳಿಗೆ, ಅತ್ತ ಇತ್ತ ನೋಡ್ತಾವೆ, ಆ ಪಕ್ಷಿಯನ್ನು ಕಂಡು ದೇಹ ನಡಿಗೆ ಹೋಯಿತು. ಓಹೋ, ಈಗ ಪಕ್ಷಿ ನಮ್ಮನ್ನು ಕುಕ್ಕಿ ಕೊಲ್ತದೆ, ಭಯದಿಂದ ಓಡಲು ಉಪಕ್ರಮವಾದಾಗ ಎಲ್ಲರೂ ಕರೆಯುತ್ತಾ ಇದ್ದಾರೆ ಹನುಮಂತನನ್ನ, ಹೇ ಆಂಜನೇಯ ನಮ್ಮನ್ನು ಕಾಪಾಡು, ಈ ಪಕ್ಷಿ ಬೆನ್ನಟ್ಟತಾ ಇದೆ, ನಮ್ಮನ್ನು ರಕ್ಷಿಸು. ಜೈ ಹನುಮಾನ್, ಜೈ ಹನುಮಾನ್, ಜೈ ಗುರು, ಜೈ ಗುರು, ಜೈ ಪವಮಾನ್, ಜೈ ಗುರು, ಜೈ ಗುರು, ಜೈ ಪವಮಾನ್, ಜೈ ಹನುಮಾನ್, ಜೈ ಹನುಮಾನ್, ಮಾರುತಿ ರಾಯ ಬಲ ಭೀಮಾ, ಜೈ ಗುರು, ಜೈ ಗುರು, ಜೈ ಹನುಮಾನ್. ಪುತ್ರ ಹನುಮಾನ್ ಕಿ. ಕಪಿಗಳೆಲ್ಲ ಏಕ ಪ್ರಕಾರ ಆಂಜನೇಯನ್ನು ಕರೆಯುತ್ತಾರೆ, ಧಾವಿಸಿ ಬರುತ್ತಾರೆ. ಮುಖ್ಯ ಯಾರಪ್ಪ ನೀನು? ಪಕ್ಷಿರಾಜ, ನಮಗರಿಯುವ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀಯಲ್ಲ, ಯಾರು ನೀನು? ನನ್ನ ಹೆಸರು ಸಂಪಾತಿ ಎಂಬುದಾಗಿ. ಸೂರ್ಯನ ಸಾರಥಿಯಾದ ಅರುಣನಿಗೆ ನಾವಿಬ್ಬರು ಮಕ್ಕಳು, ಜಠಾಯು ಮತ್ತು ಸಂಪಾತಿ. ನಾನು ಹಿರಿಯವ, ಜಠಾಯು ನನಗಿಂತ ಕಿರಿಯವ. ಎನ್ನನುಜ, ಎಷ್ಟೋ ಕಾಲವಾಯ್ತು ನಾನು ನೋಡಿದೆ. ಆಂಜನೇಯ, ನಾವಿಬ್ಬರು ಸಮುದ್ರದ ಎತ್ತರಕ್ಕೆ ಹಾರುವುದರಲ್ಲಿ ಯಾರು ಸಮರ್ಥರು ನೋಡಬೇಕು ಅಂತ ಇಬ್ರು ಹಾರತಾ ಹಾರತಾ ಸೂರ್ಯಮಂಡಲದ ಬಳಿಗೆ ಬರುವಾಗ ಆ ಅತ್ಯುಷ್ಣಕ್ಕೆ ನನ್ನ ಗರಿಗಳು ಸುಟ್ಟು ಹೋದವು. ನಾನು ಇಲ್ಲಿ ಬಿದ್ದು ಶತಮಾನ ಶತಮಾನಗಳು ಕಳೆದು ಹೋಗ್ಬಿಟ್ಟು
ಅಂದಿನಿಂದ ಜಟಾಯುವನ್ನು ನಾನು ನೋಡಲಿಲ್ಲ, ಅವನು ಎಲ್ಲಿದ್ದಾನೆ ಅದನ್ನು ತಿಳಿದಿಲ್ಲ. ಈಗ ಯಾರೋ ಇಲ್ಲಿ ಹೇಳಿದರು, ನಾನಂದಿಲ್ಲಿ ಬಿದ್ದವ ಸದಗ್ಧ ಪಕ್ಷ ಸವಿತ್ರ ಪ್ರತಾಪ ಶ್ರುತ್ವೈವ ರಾಮಸ್ಯ ಕಥಾಂಸ ಪಕ್ಷ. ನೀವಿಲ್ಲಿ ರಾಮನ ಕಥೆ ಮಾತಾಡೋದು, ಸೀತಾನ್ವೇಷಣಕ್ಕೆಲ್ಲ ಬಂದದ ವಿಚಾರ ಹೇಳೋದು ನಾನು ಕೇಳ್ತಾ 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 ಇದ್ದೆ. ಈ ಮಾರ್ಗದಲ್ಲಿ ಕಪ್ಪಾದ ಮೋಡದಂತ ಶರೀರವುಳ್ಳ ರಾಕ್ಷಸನೊಬ್ಬ ಒಬ್ಬ ಹೆಣ್ಣು ಮಗಳನ್ನು ಎತ್ತಿಕೊಂಡು ಆಕಾಶ ಮಾರ್ಗದಲ್ಲಿ ಹೋಗುವುದನ್ನು ನಾನು ನೋಡಿದ್ದೆ. ಆದರೆ ನನ್ನಲ್ಲಂತ ಸಾಮರ್ಥ್ಯವಿಲ್ಲ, ಅಷ್ಟು ಶಕ್ತಿ ಇರಲಿಲ್ಲ ಎದುರಿಸಲಿಕ್ಕೆ. ಆದ್ರಿಂದ ನಾನು ಇಲ್ಲಿಂದಲೇ ನೋಡ್ತಾ ಸುಮ್ಮನಿದ್ದೆ. ನಾನು ಹೇಳಬಲ್ಲೆ, ಆದರೆ ಆ ರಾಮನ ಕುರಿತು ನೀವು ನನಗೆ ಹೇಳಬೇಕು, ಶ್ರೀರಾಮನ ಮಹತಿಯನ್ನು ಹೇಳಬೇಕು ಅನ್ನುವಾಗ ಆಂಜನೇಯ ಸ್ವಾಮಿ ಶ್ರೀರಾಮನ ಗುಣಗಾನ ಮಾಡ್ತಾ ಇದ್ದಾನೆ, ರಘುವರನ ಮಹತಿಯನ್ನು ಹೇಳ್ತಾ ಇದ್ದಾನೆ. ರಾಯಂದ ಮಾತ್ರ ದ್ಯೂ ರಕ್ತ ಮಾಂಸದೊಳಿರುವ ಆಸ್ತಿಗತವಾದ ಅತಿ ಪಾಪವನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ಆ ರಾಮನಾಮದ ಮಹಿಮೆ ಏನು ಹೇಳಪ್ಪ ನಿನಗೆ? ರಾ ಅಂತವನು ಒಂದು ಅಕ್ಷರ ಉಚ್ಚಾರ ಮಾಡಿದ ಸಾಕು ಆ ಹೆಸರಿನ ಅಸ್ತಿಗತವಾದ ಪಾಪಗಳು ಹೋಗ್ತಾನೆ. ರಾಮಾರಾಮ ಅಂದ ವ್ಯಾಧನೇ ವಾಲ್ಮೀಕಿ ಮುನಿಯಾಗಿದ್ದಾನೆ. ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳ ಪೋಗದಂತೆ ಕವಾಟಮಾಗಿ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ನಾನೋರ್ವ ಬಲ್ಲೆ ರಾಮ ಎಂಬುವ ರಾಮನಾಮದ ಮಹಿಮೆ. ಅವನೇ ಶ್ರೀಮನ್ನಾರಾಯಣ, ಚಿತ್ತ ಕಾಯಗಳನ್ನು ಪವಿತ್ರ ಮಾಡ್ತಾನೆ. ಇದನ್ನೆಲ್ಲ ಕೇಳ್ತಾ 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 ಆ ಸಂಪಾತಿಗೆ ಪಶ್ಚಾತ್ತಾಪ ಉಂಟಾಗ್ತದೆ. ಜಠಾಯು ರಾಮನಿಗಾಗಿ ತನ್ನ ರೆಕ್ಕೆ ಕಳ್ಕೊಂಡ, ರಾಮನ ಕೈಯಲ್ಲಿ ಅವನ ಉತ್ತರ ಕ್ರಿಯೆ ನಡೆದು ಅವನಿಗೆ ಮುಕ್ತಿ ಆಯಿತು. ನಾನು ಅಹಂಕಾರದಿಂದ ಸೂರ್ಯನ ಕಡೆಗೆ ಹಾರಿ ನನ್ನ ರೆಕ್ಕೆ ಸುಟ್ಟೋಯ್ತು. ಆ ಸೂರ್ಯ ಕುಲದವ ರಾಮ, ಆದರೆ ನನಗೀಗ ದೇಹದಲ್ಲಿ ಶಕ್ತಿ ಇಲ್ವಲ್ಲ, ಆ ರಾಮನಿಗೇನಾದರೂ ಸೇವೆ ಮಾಡೋಣ, ಸೀತಾನ್ವೇಷಣ ಕಾರ್ಯಕ್ಕೆ ನನ್ನದಾದಂತ ಸೇವೆ ಮಾಡೋಣ ಅಂದ್ರೆ ನನಗೆ ಶಕ್ತಿ ಇಲ್ಲವಲ್ಲ ಅಂದುಕೊಂಡ ಮನಸ್ಸಿನಲ್ಲಿ ಬಾಯಿಲ್ ಹೇಳಲಿಲ್ಲ. ಭಗವಂತ ಎಷ್ಟು ಕರುಣಾನಿಧಿ ಅಂದ್ರೆ, ನೀನು ಸೇವೆ ಮಾಡಬೇಕು ಅಂತ ಇಲ್ಲ, ಸೇವೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ಸಾಕು. ಒಲಿಯಿತ ರಾಮನ ಮಹಿಮೆಯನ್ನು ಹನುಮಂತನ ಬಾಯಿಂದ ಕೇಳಿದ. ಉಪದೇಶ ಗುರುಮುಖೇನ ಆಗಬೇಕು. ಯಾವಾಗ ಗುರು ಮುಖ್ಯಪ್ರಾಣ ರಾಮನ ಮಹಿಮೆ ಹೇಳ್ತಾನೋ ಅಲ್ಲಿ ತನಕ ಬಹಳಷ್ಟು ಜನರು ಬಾಯಲ್ಲಿ ರಾಮ ರಾಮ ಅಂತ ಕೇಳಿದ್ದಾನೆ ಸಂಪಾತಿ. ಆದರೆ ಅವನಿಗೇನು ಪ್ರಯೋಜನ ಆಗಿರಲಿಲ್ಲ. ಈಗ ಅದು ರಾಮ ಅನ್ನೋದು ಮಂತ್ರವಾಯಿತು, ಗುರುವಿನ ಬಾಯಿಂದ ಬಂದಾಗ ಮಂತ್ರವಾಯಿತು. ಅದನ್ನು ಕೇಳಿ ರಾಮ ನಿನ್ನ ಸೇವೆ ಮಾಡುವ ಭಾಗ್ಯ ಇಲ್ಲ ಅಂತ ಈ ಪ್ರಕಾರ ಮನಶ್ಚಿಂತನೆ ಮಾಡ್ತಾನೆ. ಶ್ರೀರಾಮ ಚಾರಿತ್ರಮವು ಕೇಳ್ದು ಹಿಂದೆ ರವಿ ಕಿರಣ ದುರೆಯಿಂದ ಬೆಂದ ಗರಿಗಳು ರೆಕ್ಕೆ ಪುಕ್ಕಗಳು ನೋಡ್ತಾನೆ ನಂಬಲಾರದ ರಾಮ 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 ನಿನ್ನ ನಾಮದ ಮಹಿಮೆ ಏನು ಹೇಳಿ? ನನಗೆ ಶಕ್ತಿ ಇಲ್ಲ ನಿನ್ನ ಸೇವೆ ಮಾಡ್ಲಿಕ್ಕೆ ಅನ್ನೋದ್ರೊಳಗೆ ಶಕ್ತಿ ಕೊಟ್ಬಿಟ್ಟಿಯಲ್ಲ. ಎಲ್ಲ ಕಪಿಗಳನ್ನು ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು
ಅವರನ್ನು ಎತ್ತಿ ತಂದು ಆ ಪರ್ವತ ಶಿಖರದಲ್ಲಿ ಬಿಟ್ಟು ಲಂಕೆ ಇರತಕ್ಕಂತಹ ದಿಕ್ಕನ್ನು ತೋರಿಸ್ತಾ, ಇಷ್ಟೇ ನನ್ನ ಪಾಲಿನ ಸೇವೆ, ತಮ್ಮನ ವಿಯೋಗವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆಂಜನೇಯ ಅಗ್ನಿಯನ್ನು ಅಣಿಗೊಳಿಸಯ್ಯ, ಅನುಜ ವಿಯೋಗ ಸಹನ ಮಾಡಲಂತ. ಜಠಾಯು ಇಲ್ಲದ ಕಡೆ ನಾನು ಯಾಕಿರ್ಬೇಕು? ಅನುಜ ವಿಯೋಗ ಸಹನ ಮಾಡಲಂತ, ಕ್ಷಣ ಕ್ಷಣ ಯುಗದಂತಾಗಿದೆ, ಕ್ಷಣ ಕ್ಷಣ ಯುಗದಂತಾಗಿದೆ, ಅನುಜ ವಿಯೋಗ ಸಹನ ಚಿನುಮಯಾತ್ಮಕಗೆ ಹರಣ ಒಪ್ಪಿಪೆನ, ಚಿನುಮಯಾತ್ಮಗೆ ಹರಣ ಚಿನುಮಯಾತ್ಮಕಗೆ ಹರಣ ಒಪ್ಪಿಪೆನ, ಮರಣವಿದೆ ನನಗೆ ಮೋಕ್ಷ ಸದೃಶಮಯ, ಮರಣವಿದೆ ನನಗೆ ಮೋಕ್ಷ ಸದೃಶವ, ಅನುಜ ವಿಯೋಗ ಸಹನ. ನನಗೆ ನನ್ನ ಸಹೋದರನ ವಿಯೋಗ ಸಹನೆ ಆಗೋದಿಲ್ಲ. ಶ್ರೀರಾಮಚಂದ್ರ ಈ ಮಾರ್ಗದಲ್ಲಿ ಬರುವಾಗ ನನ್ನ ಪ್ರಣಾಮವನ್ನು ಅವನಿಗೆ ಸಲ್ಲಿಸಬೇಕು. ಆಂಜನೇಯ ಅಗ್ರಿಯನ್ನು ಪ್ರಜ್ವಾಲಗೊಳಿಸು, ನಾನು ನಿನ್ನಲ್ಲಿ ಅಂತರ್ಯಾಮಿಯಾಗಿ ನಿನ್ನನ್ನು ಪ್ರೇರೇಪಿಸತಕ್ಕಂಥ ಪ್ರಾಣಾಂತರ್ಗತ ಪ್ರಾಣನಾದ ಆ ನಾರಾಯಣ ಶ್ರೀರಾಮನನ್ನು ಚಿಂತಿಸ್ತಾ ಆ ಜಠಾಯುವಿಗೆ ದೊರಕಿದ ದೊಡ್ಡ ಗತಿ ಶ್ರೇಷ್ಠ ಗತಿ ನನಗೂ ಸಿಗುವ ಹಾಗೆ ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಆ ಮಾರುತಿಯನ್ನು ಚಿಂತನೆ ಮಾಡ್ತಾ ಸಂಪಾತಿ ಅಗ್ನಿ ಪ್ರವೇಶ ಮಾಡ್ತಾ ಕ್ಷಣ ಮಾತ್ರದಲ್ಲಿ ದಗ್ಧವಾಯಿತ ಆತನ ದೇಹ, ಭಸ್ಮ ಧವಳಮಿ ಬಿದ್ದಿದೆ. ಮುಂದೆ ಎಲ್ಲ ಕಪಿಗಳು ನೋಡ್ತಾರೆ, ಕಟ್ಟೆಯೊಡೆದ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲವನ್ನು ಚುಂಬಿಸಿ ವಕ್ಷರನ್ನು ತೋರಿಸಿ, ಆಹ ನಾವು ರಾಮನ ಜೊತೆಯಲ್ಲೇ ಬಂದವರಾದರೂ ಕೂಡ ನಮಗೆ ರಾಮನ ಕುರಿತು ಈ ಶ್ರದ್ಧೆ ಬರಲಿಲ್ಲ. ಈ ಪಕ್ಷಿ ರಾಮನನ್ನು ಕಂಡಿಲ್ಲ, ಮಾತನಾಡಿಸಿಲ್ಲ, ನುಡಿಸಿಲ್ಲ, ಆದರೆ ರಾಮನ ಮೇಲೆ ಎಷ್ಟು ಶ್ರದ್ಧ. ಹಾಗಾದ್ರೆ ಪರಮಾತ್ಮನಿಗೆ ಎಲ್ಲಿ ಶ್ರದ್ಧೆ ಉಂಟೋ ಅಲ್ಲಿ ದೊರಕುತ್ತಾನ, ಅವನು ಹುಡುಕೊಂಡು ಹೋಗಬೇಕು ಅಂತಿಲ್ಲ. ಎಲ್ಲಾ ಕಡೆ ಇದ್ದಾನೆ ರಾಮ, ಯಾಕೆ ಸಂಪಾತಿ ರಾಮನನ್ನು ನೋಡಲಿಲ್ಲ? ಇದ್ದಾನೆ ಇದ್ದಾನೆ ರಾಮ, ಇದ್ದಾನೆ ಇದ್ದಾನೆ, ಶ್ರದ್ಧೆಯೊಳಿದ್ದವಾಗಿದ್ದಲ್ಲೇ ಹೊರಿ ಬುದ್ಧಿಗೆ ಗೋಚರವಾಗುತ್ತಾನೆ. ಇದ್ದಾನೆ ಜ್ಞಾನಿಗಳ ಬುದ್ಧಿ ಗೋಚರವಾಗ್ತಾರೆ. ಸಂಪಾತಿಗೆ ಆ ಉತ್ತಮ ಗತಿ ದೊರಕಿದ ಬಳಿಕ ಆಂಜನೇಯನ ಮೂಲಕ ದೊರಕಿತು. ಆ ಹರಿ ಹೇಗೆ ಮೋಕ್ಷ ಕೊಡಬಲ್ಲನೋ ಗುರುವು ಕೊಡಬಲ್ಲ, ಅದಕ್ಕೋಸ್ಕರ. ಆಮೇಲೆ ಆಂಜನೇಯ ಎಲ್ಲ ಕಪಿಗಳನ್ನು ಕರೆದು ಪ್ರಶ್ನೆ ಮಾಡ್ತಾನೆ, ಸಮುದ್ರೋಲ್ಲಂಘನದ ಚಿಂತನೆ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರನ್ನು ಕೇಳ್ತಾನೆ, ಈಗ ಪ್ರತಿಜ್ಞಾಬದ್ಧರಾಗಬೇಕು ನೀವು. ನೀರಧಿಯನು ದಾಟ್ವರ್ಯಾರು ಹೇಳಿ, ಯಾರು ಸಮುದ್ರ ದಾಟು ಹೇಳಿರಿ? ರಾಮ ಕಾರ್ಯ ಧುರಂಧರರೋ ಹೇಳಿರೈ, ರಾಮ ಕಾರ್ಯ ಧುರಂಧರರೋ, ನೀರಧಿಯನು ದಾಟ್ವರ್ಯಾರು? ಹೇಳಿರಿ ರಾಮ ಕಾರ್ಯ ಪುರಂಧರರೋ ಪೇಣಿರಿ, ಯಾರು ಇತ್ಯಾಗಕ್ಕೆ ಸಿದ್ಧರಿದ್ದೀರಿ ಹೇಳಿ?
ಶತಯೋಜನ ಸಾಗರವನು ದಾಟಿ ಶತಯೋಜನ ಸಾಗರವನು ದಾಟಿ ಸತಿಯ ಕಂಡು ಮರಳು ಬನವ ಅಧತಿ ಸತಿಯ ಕಂಡು ರಾಮನ ಸತಿಯ ಕಂಡು ರಾಮನ ಸತಿಯ ಜಾನಕಿಯ ಕಂಡು ಮರಳು ಬನದಕ್ಕೆ ಅಂತ ಸಾಮರ್ಥ್ಯ ಪ್ರತಿಯೊಬ್ಬರೂ ಕೂಡ ನಾನು 10 ಯೋಜನೆ ಹಾರತೇನೆ 20 ಯೋಜನೆ ಹಾರತೇನೆ ಒಬ್ಬ 30 ಹಾರತೇನೆ ಒಬ್ಬೊಬ್ರು ಹೇಳ್ತಾರೆ ಅದರಲ್ಲಿ ಕೊನೆಗೆ ಜಾಂಬವರಂದ್ರು 90 ಯೋಜನೆ ನಾನು ಹಾರತೇನೆ ಅಂದ್ರು ಎಲ್ರಿಗಿಂತ ಮುದುಕರವರು ಅಷ್ಟು ವಯೋವೃದ್ಧನಾಗಿರತಕ್ಕಂಥ ವಿರಿಂಚಿ ತನಯ 90 ಯೋಜನೆ ಹಾರತೇನೆಂದಾಗ ಕೆಲವು ಕಪಿಗಳು ಕೇಳಿದ್ರಂತೆ ಜಾಂಬವರೇ ನಿಮ್ಮ ವಯಸ್ಸೆಷ್ಟು ಜಾಂಬವರಂತಾರೆ ನಾನು ಅದರ ಚಿಂತೆ ಮಾಡಲಿಲ್ಲ ವಯಸ್ಸಿನ ಬಗ್ಗೆ ನಾನು ಚಿಂತನೆ ಮಾಡಲೇ ಇಲ್ಲ ಅಲ್ಲ ನೀವು ವಯಸ್ಸು ನೀವು ಲೆಕ್ಕ ಮಾಡದೇ ಇರಬಹುದು ಆದ್ರೆ ನೀವು ಹುಟ್ಟಿದ್ದು ಯಾವಾಗ ಅಂತ ಹೇಳಿ ಅದರ ಮೇಲಿಂದ ನಿಮಗೆ ಎಷ್ಟು ವಯಸ್ಸು ಅಂತ ನಾವು ಹೇಳ್ತೀವಿ ಜಾಂಬವರು ನಸುನಗ್ತಾ ಹೇಳ್ತಾರೆ ಅಂಬಿಕೆ ನನಗೆ ಗೊತ್ತಿಲ್ಲ ಹೇಳೋದು ಕೇಳಿದ್ದೆ ಅಂಬಿಕೆ ಶಿವನಿಗೆ ಮದುವೆಯಾದಾಗ ಅಂಬಿಕೆ ಶಿವನಿಗೆ ಮದುವೆಯಾದಾಗ ಎನಗೆ 19 ವರುಷವಂತೆ ಶಿವಪಾರ್ವತೀರಿ ಮದುವೆಯಾಗುವಾಗ ನನಗೆ 19 ವರ್ಷ ಅಂತೆ ಆಗ ಈಗ ಎಷ್ಟು ವರ್ಷ ಆಯ್ತು ಅಂತ ನೀವೇ ಲೆಕ್ಕ ಮಾಡಿಕೊಳ್ಳಿ ಅಂದ್ರು ಕಪಿಗಳಿಗೆ ಬಹಳ ಆಶ್ಚರ್ಯ ಆಗ್ತದೆ ವಿರಿಂಚಿತನ ಈ ಮಾತು ಹೇಳಿ ರಾಮನ ಚಿಂತನೆಯಲ್ಲೇ ಅಹೋರಾತ್ರಿ ಉಸುರು ಉಸಿರಿಗ ಕುಸುಮನಾಮನ ನಾಮವನ್ನು ಉಸುರುವ ನನಗೆ ನನ್ನ ಆಯುಷ್ಯದ ಲೆಕ್ಕ ಮಾಡಲಿಕ್ಕೆ ಎಷ್ಟು ಸಮಯ ಇದೆ ಎಲ್ಲಿ ಸಮಯ ಇದೆ ಆಯುಷ್ಯವೆಲ್ಲ ರಾಮನ ಚಿಂತನೆಯಲ್ಲಿ ಕಳೆದಿದ್ದೇನೆ 90 ಯೋಜನೆ ಹಾರತೇನೆಂದಾಗ ಎಲ್ರಿಗಿಂತ ಹಿರಿಯರ ಜಾಂಬು ಎಲ್ರಿಗಿಂತ ಕಿರಿಯವ ಅಂಗದ ಅಂಗದ ಹೇಳ್ತಾನೆ ನಾನು 100 ಯೋಜನೆ ದಾಟ್ತೇನೆ ಆದರೆ ಹಿಂದಕ್ಕೆ ಬರ್ಲಿಕ್ಕಾಗೋದಿಲ್ಲ ಅಂದ್ರೆ 100 ಯೋಜನೆ ಹಾರಿ ಹೋಗಬಲ್ಲೆ ಹಿಂದಕ್ಕೆ ಬರ್ಲಿಕ್ಕಾಗೋದಿಲ್ಲ ಹಾಗಾದ್ರೆ ಯಾರು ಈ ಸಾಮರ್ಥ್ಯ ಉಳ್ಳವರು ಎಲ್ಲರೂ ಆಂಜನೇಯನ ಪಾದಮೂಲದಲ್ಲಿ ಬಂದು ಕುಳಿತುಕೊಳ್ತಾರೆ ನಮಗೆ ಯಾರಿಗೆ ಈ ಸಾಮರ್ಥ್ಯ ಇಲ್ಲ ಹೋಗಿ ದೈತ್ಯರನ್ನು ಎದುರಿಸಿ ಬರುವ ಸಾಮರ್ಥ್ಯ ಇವನಿಗೆ ಮಾತ್ರ ಆಂಜನೇಯ ಮಾತ್ರ ಈ ಕಾರ್ಯವನ್ನು ಸಾಧಿಸಬಲ್ಲ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ ಎಲ್ಲರೂ ಕೂಡ ಕೆಟ್ಟರ ಕಸರಡ್ಡ ಕಟ್ಟಿ ಬಂದವರ ಕೆಟ್ಟರ ಕಸರಡ್ಡ ಕಟ್ಟಿ ಬಂದವರ ಹುಟ್ಟಿ ಲಂಕಾ ದ್ವೀಪ ಸುಟ್ಟು ಬರುವರು ಹುಟ್ಟಿ ಲಂಕಾ ದ್ವೀಪ ಸುಟ್ಟು ಬರುವುದಕ್ಕೆ ನೀನೇ ಕಲಿ ಹನುಮ ಆಂಜನೇಯ ಭುವನ ಪ್ರಾಣ ಸುಕುಮಾರ ಪ್ರಭಂಜನ ಕುಮಾರ ಕೆಟ್ಟರ ಕಸರಡ್ಡ ಕಟ್ಟಿ ಬಂದವರನು ಕುಟ್ಟಿಲಂಕಾ ದ್ವೀಪ ಸುಟ್ಟು ಬರುವುದಕ್ಕೆ ಕುಟ್ಟಿಲಂಕಾ ದ್ವೀಪ ಸುಟ್ಟು ಬರುವುದಕ್ಕೆ ನೀನೇ ಕಲಿಹನು ನೀನೇ ಕಲಿಯು ನಮ್ಮ ವಾನರರೊಳಗೆಲ್ಲ ಇಲ್ಲಿ ಕಲಿ ಅಂದ್ರೆ ಪರಾಕ್ರಮಿ ಅಂತ ಅರ್ಥ ಊರ್ಧ್ವರೇತಸ್ಕರಿ ಬ್ರಹ್ಮನಿಷ್ಠನೇ ತಡೆದರೆ ದಿಕ್ಕಿ ಶಿರತರಿ ದಿಕ್ಕಿ ಅಸುರರ ಕುಕ್ಕಿ ನೆರವನು ಸುಕ್ಕಿ ನೀನೇ ಕಲಿ ಹನುಮ
ಕದನಕ್ಕೆ ಬದುಕೋರ್ ಯಾರ ಕೈಯಿಕ್ಕಿ ಗಗನ ಮತಾಕಿ ಗಿರಿಗಳ ನೀ ಧುರಂಧುರನ ನೀನೇ ಕಾಕಿ ನೀನೇ ಕನಿಧರ ಸತಿಗೆ ಹೇಳುವನು ರಾಮನ ಗುಟ್ಟು ದೈತ್ಯರ ಮಾಯದ ಮೇಲ್ಕಣ್ಣಿಟ್ಟು ಮುದ್ರಿಕೆಯನ್ನು ಸೀತೆಯ ಕೈಲಿಟ್ಟು ಭದ್ರ ಬಲಗಿರ್ಬೋದು ಅಂತದಟು ನೀನೇ ಕಲಿಯು ನೀನೇ ಕಲಿಯು ನಮ್ಮ ವಾನರರೊಳಗೆಲ್ಲ ನೀನೇ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿಂದ ಸಾಗರ ದಾಟುವುದಕ್ಕೆ ನೀನೇ ಕಲಿಯು ನಮ್ಮ ಉತ್ತಿಷ್ಟ ಹರಿಶಾರ್ದೂಲ ಎಲ್ಲರೂ ಸ್ತೋತ್ರ ಮಾಡ್ತಾರೆ ಏಳು 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 ಯಾಕೆ ಸುಮ್ಮನೆ ಕೂತಿದ್ದೆ ಲಂಘಯಸ್ವ ಮಹಾರ್ಣವ ಪರಾಹಿ ಸರ್ವಭೂತಾನಾಂ ಹನುಮನ್ಯಾಗತಿಸ್ತವಾ ವಿಷಣ್ಣಾಹರಯ ಸರ್ವೇ ಹನುಮಾನ್ ಕಿಮುಪೇಕ್ಷಸೆ ವಿಕ್ರಮಸ್ವ ಮಹಾವೇಗೋ ವಿಷ್ಣು ಸ್ತ್ರೀನ್ ವಿಕ್ರಮಾನಿವ ಏಳು ಎದ್ದು ನಿಲ್ಲು ನಿನ್ನನ್ನೇ ನಂಬಿಕೊಂಡಿರತಕ್ಕಂಥವ್ರ ನಾವು ರಾಕ್ಷಸರನ್ನು ಎದುರಿಸುವ ಸಾಮರ್ಥ್ಯ ನಿನಗೆ ಮಾತ್ರ ಹೀಗೆಲ್ಲರು ಸ್ತೋತ್ರ ಮಾಡತಕ್ಕಂಥ ಕಾಲ ಅಶೋಭತ ಮುಖಂ ತಸ್ಯ ಅಶೋಭತ ಮುಖಂ ತಸ್ಯ ಜೃಂಬಮಾಣಸ್ಯ ಧೀಮತಃ ಆಲಸ್ಯವನ್ನು ಕಳೆಯಲಿಕ್ಕೆ ಒಮ್ಮೆ ಮೈ ಕೊಡಹಿ ಎದ್ದು ನಿಂತಿದ್ದ ಆಂಜನೇಯ ಎದ್ದು ನಿಂತಾಗ ಎಲ್ಲ ಕವಿಗಳು ಜಯ ಜಯ ಅಂತ ಗುಣಗಾನ ಮಾಡ್ತಾ ಇದ್ದಾರೆ ರಾಮನ ಅನುಗ್ರಹವಾದ್ರೆ ಕೆಡವೆ ಗಿರಿ ಶಿಖರವನು ಮೇರುವ ತೊಡವೆ ಅಂಬರ ಚುಂಬಿಸುತ್ತಲಿ ಈ ಕಡಲ ಕಡವೆನು ತೇರಿಸುವೆ ಗಿರಿ ವನ ಸಹಿತ ಪೊಡವಿ ತೊಡೆಯ ಕಣಕಾಲುಗಳ ಹೊಡೆತಕ್ಕೆ ಕಡಲು ಮಗುಚಲು ತಿಮಿ ತಿಮಿಂಗಿಲದೊಡಲು ಹೊರಗೆಸೆದು ಹೊರಗೆಳೆದೆಸೆದು ವೇಗದಿ ಗರುಡ ಗತಿ ಮೀರಿ ಇದನ್ನು ಹೇಳ್ತಾ ಎದ್ದು ನಿಂತಿದ್ದ ಎಲ್ಲರೂ ಕೈ ಮುಗಿದ್ರು ಪ್ರಭು ನಿನ್ನಿಂದ ಮಾತ್ರ ಈ ಸಾಮರ್ಥ್ಯ ಇನ್ಯಾರಿಗಿಲ್ಲ ಜಾನಕಿಯನ್ನು ಹುಡುಕಿ ತಂದು ರಾಮನಿಗೆ ಸಂತೋಷವಾಗುವ ಕಾರ್ಯ ಮಾಡಲಿಕ್ಕೆ ನೀ ಸಮರ್ಥ ರವಿಯ ತುಡುಕುವೆ ಜಗಚ್ಚಕ್ಷವಾದಂತಹ ಸೂರ್ಯನನ್ನು ಹಿಡಿದು ಕೇಳ್ತೇನೆ ಪವಿಯ ಕೆಣಕುವೆ ಇಂದ್ರನನ್ನು ಕೆಣಕಿ ಕೇಳ್ತೇನೆ ಎಲ್ಲಿ ಸೀತೆ ತವಿಸುವೆನು ಪ್ರಳಯಾಗ್ನಿ ರುದ್ರನ ಕವಿದು ಕೈಲಾಸವನು ಪಶ್ಚಿಮ ಗಿರಿಯೊಡನೆ ಬೆಸವೆ ಹೀಗನ್ನುವಾಗ ಸ್ತೋತ್ರವೈದು ಶ್ರೀ ರಘುರಾಜ ಪದಾಬ್ಜನಿಕೇತನ ಪಂಕಜ ಲೋಚನ ಮಂಗಲ ರಾಜೆ ಚಂಡ ಮಹಾಭುಜ ದಂಡ ಸುರಾರಿ ವಿಖಂಡನ ಪಂಡಿತ ಪಾಯಿದ ಹಾಲು ಪಾತಕಿ ನಂಚ ಸಮುದ್ಧರ ಮಾಂ ಪಾತಕಿ ನಂಚ ಸಮುದ್ಧರ ಮಾಂ ಮಹತಾಹಿ ಸತಾಮಪಿ ಮಾನಮುದಾರಂ ತ್ವಾಂ ಭಜತೋ ಮಮ ದೇಹಿ ದಯಾಗಲ ಹೇ ಹನುಮತ್ಸ್ವಪದಾಂಬುಜದಾತುಂ ಸಂಸ್ಕೃತಿ ತಾಪ ಮಹಾನಲ ಧಗ್ಧ ತನೂರ್ಧ ಪದ್ಮ ತನೋರತಿ ಬೇಲಂ ಪುತ್ರ ಧನ ಸ್ವಜನಾತ್ಮ ಗೃಹಾದಿ ಸುಸಕ್ತಮ ತೇರತಿ ಕಿಲ್ಬಿಷ ಮೂರ್ತೆ ಕೇನ ಚಿದಪ್ಯಮಲೇನ ಪುರಾಕೃತ ಪುಣ್ಯ ಸುಪುಂಜಲವೇನ ವಿಭೋ ವೈ ತ್ವಾಂ ಭಜತೋ ಮಮ ದೇಹಿ ದಯಾಗನ ಶ್ರೀ ಹನುಮತ್ಸು ಪದಾಂಬುಜ ದಾಸ್ಯಂ ಸಂಸ್ಕೃತಿ ಕೂಪಮ ನಲ್ಪಮ ಭೂನಿ ಧಾತುಧಾನಮ ಜಸ್ರಮ ಶೇಷಂ ಪ್ರಾಪ್ಯ ಸುದುಃಖ ಸಹಸ್ರ ಭುಜಂಗ ವಿಷೈಕ ಸಮಾಕುಲ ಸಮರ್ಪಣೋರ್ಮೇ ಘೋರ ಮಹಾಕೃಪಣಾಪದಮೇವ ಗತಸ್ಯ ಹರೇ ಪತಿತಸ್ಯ ಭವಾಪ್ತೋ ತ್ವಾಂ ಭಜತೋ ಮಮ ದೇಹಿ ದಯಾಗನ ಶ್ರೀ ಹನುಮತ್
ಸ್ವಪದಾಂಬುಜ ದಾಸ್ಯೌಂದೇ ಹನುಮಂತ ಬಲವಂತ ಮಾರುತಿರಾಯ ಗುಣವಂತ ಹನುಮಂತ ಬಲವಂತ ಪವನ ಪುತ್ರ ಹನುಮಾನಕೀ